ಸೊ ಆ ತರ ಹುಡುಗಿರು ಈ ತರ ನಶಗಳಿಗೆಲ್ಲ ಅಡಿಕ್ಟ್ ಆಗಿ ಅವ್ರ ಲೈಫ್ ಇದರಿಂದ ಹೆಂಗ್ ಆಚೆ ಬರ್ತಾರೆ ಅನ್ನೋದು ಪ್ಲೀಸ್. ಟ್ರೈಲರ್ ಕಟ್ ಮಾಡುವಾಗ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಯಾವ್ಯಾವ ಪಾತ್ರಗಳು ಬೇಕಾಗಿತ್ತು ಟ್ರೈಲರ್ಗೆ ಅದಕ್ಕೇನೆ ಅವರು ಆತರ ಪ್ಲೇ ಮಾಡಿದಾರೆ ಅಂತ ನನಗೆ ಅನ್ಸುತ್ತೆ. ನಾನು ಸಿನಿಮಾನ ನೋಡಿಲ್ಲ, ಸೊ ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಾನು ಎಲ್ಲಿ ಕಾಣಿಸ್ಕೊಂತೀನಿ, ಎಷ್ಟೊತ್ತು ಸಿನಿಮಾದಲ್ಲಿ ಇರ್ತೀನಿ ಅಂತ. ಒಂದು ಹೊಸ ಪ್ರತಿಭೆಗಳ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಒಂದು ಹೊಸ ತಂಡದಲ್ಲಿ ಮಾಡಿರುವಂತಹ ಲೀಸಾ ಚಿತ್ರ ಅಂಡ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅಮ್ಮ ಸಾಂಗು. ನನಗೆ ಮೂವಿ ಫುಲ್ ವರ್ಕ್ ಮಾಡುವಾಗ ಅಂತ ಕಷ್ಟ ಅಂತ ಅನ್ನಿಸ್ನೇ ಇಲ್ಲ ಎಲ್ಲೂ, ಯಾಕಂದ್ರೆ ಒಂದು ಒಳ್ಳೆ ಟೀಮ್ ಸಿಕ್ತಂಗಾಯ್ತು ನನಗೆ. ಬಟ್ ಟ್ರೈಲರು ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಮೂವಿ ಕಾಯ್ತಾ ಇದ್ದೀವಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಎಲ್ಲರೂ, ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸಿನಿಮಾ ಎಲ್ಲ ಮುಗಿದು ಹೋಗಿತ್ತು, ಆದರೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಥಾಟಲ್ಲಿ ಒಂದು ಲಿಂಕ್, ಒಂದು ಒಂದು ತಾಯಿದು ಮತ್ತು ಮಗಳ ಸೆಂಟಿಮೆಂಟ್ ಇರ್ತಕ್ಕಂಥ ಒಂದು ಸಾಂಗ್ ಬೇಕು, ಅದೊಂದು ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ರೆಡಿ ಇದೆ ಅಂತ ಹೇಳಿದರು. ಸೊ ನನ್ನ ಹತ್ರ ಬಂದು ಕೇಳಿದ್ರು ತಾಯಿ ಮತ್ತು ಅಮ್ಮ ಇರ್ತಕ್ಕಂಥ ಒಂದು ಬಾಂಧವ್ಯದ ಒಂದು ಸಾಂಗ್ ಬೇಕು ನಮಗೆ ಅಂತೇಳಿ ಕೇಳ್ಕೊಂಡಾಗ ನಾನು ಓಕೆ ಆಯಿತು ಮಾಡೋಣ ಅಂಥೇಳಿ ಮಾಡಿರ್ತಕ್ಕಂಥ ಸಾಂಗ್, ಅದು ಒಂದೇ ಸಾಂಗ್ ನಾನು ಮಾಡಿರ್ತಕ್ಕಂಥದ್ದು. ಸೊ ತಪಸ್ವಿ ಅಂತೇಳಿ ಬರ್ತಿದ್ದಾರೆ. ಸೊ ಅವರಿಗೆ ಬೇಕಾದಂಥ ಒಂದು ಸಾಂಗನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೀನಿ, ಅದೆಲ್ಲರಿಗೂ ಇಷ್ಟ ಆಗಿದೆ. ಮೋರ್ ದ್ಯಾನ್ 21,000 ಸರ್, 21,000 ಇನ್ಸ್ಟಾಗ್ರಾಮ್ ರೀಲ್ಸಲ್ಲೇ ಹೋಗ್ತಾ ಇದೆ. ಸೊ ಎಲ್ಲರೂ ಆಶೀರ್ವಾದ, ಇಡೀ ಒಂದು ತಂಡಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಮತ್ತೆ ಜನರ ಆಶೀರ್ವಾದ ದೊರಸ್ಕೊಂಡು ಬರಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನಗೆ ಬಹಳ ಖುಷಿ ಆಗುತ್ತೆ ಇವತ್ತು ನಾನೇನಿದ್ದೀನೋ ಅದು ಕಾರಣ ನನ್ನ ತಾಯಿ. ಈ ಸಾಂಗ್ ನನ್ ಫಸ್ಟ್ ಕೇಳ್ಬೇಕಾದ್ರೇನೆ ನನ್ ಕಣ್ಣಲ್ಲಿ ನೀರ್ ಬಂತು. ಮುತ್ತು ಸರ್ಗೆ ಅವತ್ತೇ ಹೇಳ್ದೆ, ಸರ್ ಬಹಳ ಚೆನ್ನಾಗಿದೆ ಈ ಸಾಂಗು, ಈ ಸಾಂಗ್ ಕೇಳ್ತಿದ್ರೆ ನನ್ನ ತಾಯಿ ನೆನ್ಪು ಬರುತ್ತೆ ಅಂತ. ಈ ಸಾಂಗ್ ನನ್ನ ತಾಯಿ ಡೆಡಿಕೇಟ್ ಮಾಡ್ತೀನಿ, ಅದಕ್ಕೆ ಜೀವ ತುಂಬಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಮುತ್ತು ಸರ್ ತುಂಬ ತುಂಬ ಧನ್ಯವಾದಗಳು. ಸಿನಿಮಾಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಟ್ರೈಲರ್ ಅಲ್ಲಿ ಹೇಗೆ ನಿಮ್ಗೆ ಸಸ್ಪೆನ್ಸ್ ಎದ್ದು ಕಾಣುತ್ತೆ ಸಿನಿಮಾದಲ್ಲೂ ಅಷ್ಟೇ ಭಯ ಪಡಿಸ್ತಾರೆ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ರೂಪ ನಟರಾಜ್ ನನ್ ಮುತ್ತು ಸರ್ನ ಮೀಟ್ ಮಾಡಿದೆ, ಅವ್ರು ಹೇಳಿದ್ದು ಇದುವರೆಗೂ ನನ್ ಸ್ಟೋರಿ ಗೊತ್ತಿಲ್ಲ, ಅವ್ರು ಹೇಳಿಲ್ಲ ನಂಗೆ. ರೆಫರೆನ್ಸಸ್ ಕೊಟ್ಟಿದ್ರು, ತುಂಬಾ ಸ್ಟಡಿ ಮಾಡಿದ್ರು. 5 ಹೀರೋಯಿನ್ಸ್, ನೀವು 5 ಮೂವಿ ಮಾಡೋಷ್ಟು ನಿಮ್ಗೆ ಅವಕಾಶ ಇರುತ್ತೆ, ವೈ ಡೋಂಟ್ ಯು ಟ್ರೈ ಅಂದ್ರು. ಸೊ ನಿಮ್ಗೆಲ್ಲ ಕಾಸ್ಟ್ಯೂಮ್ಸ್ ನೋಡಿದೀರಾ, ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಕೂರಿಸ್ಬಿಟ್ಟು ಕ್ಲೋಸ್ ಅಪ್ ಅಲ್ಲೇ ತಿಂದಿದೀವಿ, ಅದಕ್ಕೆ ಇವರೇ ತುಂಬಾ ಅಲ್ಟಿಮೇಟ್ ಆಗಿ ಕಾಸ್ಟ್ಯೂಮ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ನಮ್ಮ ಅವಿನಾಶ್ ಅವರು, ಕೊಪ್ರೊಡ್ಯೂಸರು, ಅವರು ನನ್ನ ಫ್ರೆಂಡ್ಶಿಪ್ ಇಂದಾನೆ ನಾನು ಈ ಸಿನಿಮಾಗೆ ಬಂದಿದ್ದು. ಚೆನ್ನಾಗಾಗ್ಲಿ, ಒಳ್ಳೇದು ಮಾಡ್ಲಿ ಅಂತ. ಈ ಕಥೆನ ಹುಡುಗರ ಮೇಲೆ ಮಾಡಿದ್ರೆ ಎಷ್ಟು ಆಡಿಯನ್ಸ್ಗೆ ಎಷ್ಟು ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗ್ತಾರೆ, ಎಷ್ಟು ಮಟ್ಟಕ್ಕೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದು. ಅದೇ ಹುಡುಗಿರನ್ನ ಇಟ್ಕೊಂಡು ಈ ಸಿನಿಮಾನ ಮಾಡಿದಾಗ ಒಂದು ರೂಮಲ್ಲಿ ಫಾರ್ ಎಕ್ಸಾಂಪಲ್ ಹುಡುಗರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಬ್ಯಾಚುಲರ್ಸ್ ಅಂದ್ರೆ ಹೆಂಗಿರ್ತಾರೆ, ಒಂದು ರೂಮಲ್ಲಿ ಹೆಂಗಂದ್ರೆ ಹಂಗೆ ಇರ್ತೀವಿ, ಹೆಂಗಂದ್ರೆ ಹಂಗೆ ಇರ್ತೀವಿ ಅಂದ್ಬಿಟ್ಟು. ಬಟ್ ಅದೇ ಹುಡುಗರಿಗೆ ಬ್ಯಾಚುಲರ್ ಹುಡುಗಿರು ಹೆಂಗಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ.